ನಿಜಾನೇ ಕೋಲಾರಲ್ಲಿ ಹಾಕಿರ್ತೀನಿ ನಾನು, ವಿಧಾನಸೌಧದಲ್ಲಿ ಇರ್ತೀನಿ. ವಿಧಾನಸೌಧದಲ್ಲೇ ಇರಬೇಕು, ಕೋಲಾರಲ್ಲಿ ಕೂತ್ಕೊಂಡು ಕೆಲಸಗಳಾಗ್ತಾವ? ಕೆಲಸಗಳಾಗಿರಲಿಲ್ಲ, ಬೆಂಗಳೂರಲ್ಲೇ ಇರಬೇಕು, ವಿಧಾನಸೌಧದಲ್ಲೇ ಇರಬೇಕು. ವಿಧಾನಸೌಧದಲ್ಲೇ ಕೆಲಸ ಮಾಡೋಕೆ ವಿಧಾನಸೌಧದಲ್ಲಿ ಇರ್ತೀವಿ. ನಿಜಾನೇ ಅದು ಅವ್ರು ಹೇಳಿರೋದು, ಅದು ಇಲ್ಲ ಅದು ಸತ್ಯ. ಹೊರಗಿನಿಂದ ಅಂದರೆ ಮುಳಬಾಗಲಿಂದಾನೆ ಬಂದಿರೋದು, ಅದು ಸತ್ಯನೇ, ಏನು ಬೇರೆನೇನಿಲ್ಲ. ಅವ್ರಿಗಿಂತ ಮುಂಚೆಯಿಂದ ಕೋಲಾರಲ್ಲಿ ಮನೆ ಇಟ್ಕೊಂಡಿರೋ ನಾನು, ಬಿ ಜೆ ಪಿಯವರು. ಅವರೆಲ್ಲಿಂದ ಬಂದಿರೋದು? ಅಲ್ಲ, ಅವ್ರು ಬೆಂಗಳೂರಿಂದ ಬರ್ಬೋದು, ಇವ್ರು ನಮ್ಮ ಜಿಲ್ಲೆಯವ್ರು ಬರ್ಬೋದಾ? ಇಲ್ಲ, ಇವಾಗ ಅಲ್ಲಿಗೆ ಕಲಿ ಬೂತ್ ವೈಸ್ ಮಾಡ್ತಾ ಇದೀವಿ. ಇವಾಗ ಬೂತ್ ವೈಸ್ ಮಾಡ್ಕೊಂಡು ಹೋಗ್ತೀವಿ ಇನ್ನು ಅಷ್ಟೇ. ಬೂತ್ ವೈಸ್ ಇದೆ ಆಲ್ರೆಡಿ, ಹಳ್ಳಿಗಳು ಆಲ್ರೆಡಿ 80 ಹಳ್ಳಿನ ಮುಗಿಸಿದ್ದೀವಿ. 90 ಹಳ್ಳಿನ ಮುಗಿಸಿದ್ದೀವಿ. ಇವಾಗ ಬೂತ್ ವೈಸು ಇನ್ನು ಮಿಕ್ಕಿದ ಹಳ್ಳಿಗಳೆಲ್ಲ ಪ್ರಚಾರವನ್ನು ಮುಗಿಸ್ತೀವಿ. ಬರ್ತಾರೆ ದೊಡ್ಡವರು, ಅವ್ರು ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೂ ನಮ್ಗೇನು ಸಂಬಂಧ? ನಮ್ಮ ಪಾರ್ಟಿ ನಮ್ಮದು, ಅವ್ರ ಪಾರ್ಟಿ ಅವ್ರದ್ದು. ಇವತ್ತು ಗೆಲ್ಲಲ್ಲ, ಇವತ್ತು ಗೆಲ್ಲಲ್ಲ, ಅಷ್ಟೇ ಅದು. ಅವತ್ತು ಗೆಲ್ಲಿಲ್ಲ, ಇನ್ಮೇಲೂ ಗೆಲ್ಲೋದು ಇಲ್ಲ. 6-6 ಗೆಲ್ತೀವಿ ನಾವು. ಎಲ್ಲ ಇವಾಗ ಅವ್ರ ಖುಷಿಗೆ ಅವ್ರು ಹೇಳ್ತಾರೆ, ನಮ್ಮ ಖುಷಿಗೆ ನಾವು ಹೇಳ್ತಾರೆ. ವೋಟರ್ಸ್ ಮತದಾರರು ಹಾಕಿ ಇದು ಮಾಡ್ತಾರೆ, ನಮಗೊಂದು ನಂಬಿಕೆ ಇದೆ, ನಾವು 6-6 ಗೆಲ್ತೀವಿ ಅಂತ. ಇಲ್ಲ, ಚೆನ್ನಾಗೇ ಇದೆ. ಮೊದಲಿಂದ ಈ ಎಂಟ್ರಿ ಕೊಡೋಕ್ಕೆ ಮುಂಚೆಯಿಂದನೂ ಕೋಲಾರಲ್ಲಿ ನನಗೆ ಅಭಿಮಾನಿಗಳು, ನನ್ನ ಸ್ನೇಹಿತರು, ನನ್ನ ವ್ಯವಹಾರಗೆಲ್ಲ ತುಂಬ ಚೆನ್ನಾಗಿದೆ. ಈಗಲೂ ಇವಾಗ ರಾಜಕೀಯವಾಗಿ ಇನ್ನೂ ಸ್ವಲ್ಪ ಮೇಲೆ ಹೋಗಿದೆ. ಅವ್ರಿಗೆ ಹೇಳಿದ್ದೀವಿ, ಅವ್ರು ಟೈಮ್ ಇನ್ನೂ ಕೊಟ್ಟಿಲ್ಲ, ನೋಡ್ತೀವಿ ಏನು ಅಂತ ಗೊತ್ತಾಗುತ್ತೆ. ಅದೆಲ್ಲ ಅವ್ರ ಇದೆ, ಮೇಲ್ಗಡೆಗೆ ಸುಮ್ಮನೆ ಸಾಫ್ಟಾಗಿ ಇರ್ತಾರೆ, ಒಳಗಡೆಗೆ ಮಾಡೋ ಕೆಲಸ ಮಾಡ್ತಾರೆ. ಎಲ್ಲ ವಿರೋಧಿಗಳು ಸೃಷ್ಟಿ ಮಾಡ್ತಾರೆ ಅದು.